ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿ ರೈಡ್ಸ್ಗೆ ಎಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಇವತ್ತು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗ ಇಲ್ಲಿ ರೀಲ್ ಶೂಟು ನಡೀತಾ ಇದೆ. ಎಲ್ಲರೂ ಅನ್ಕೋತಾರೆ ನಮ್ಮ ಗಾಡಿ ಸ್ಪೀಡ್ ಹೋಗೋದಿಲ್ಲ, ಬೇಗ ಹೋಗೋಕ್ಕಾಗೋದಿಲ್ಲ ಗಾಡೀಲಿ ಅಂತ, ಅದರಿಂದ ನಾವು ಲೇಟ್ ಆಯ್ತೀವಿ ಅಂತ. ಬಟ್ ನಮಗೆ ಗಾಡಿ ಓಡಿಸೋದು ಮಾತ್ರ ಅಲ್ಲ, ಜೊತೆಗೆ ವೀಡಿಯೋಸು ಇದೆಲ್ಲ ಮಾಡ್ತಾ ಇರಬೇಕಾಗುತ್ತೆ. ಅದರಿಂದ ಅದು ನಮಗೆ ಸ್ವಲ್ಪ ಟೈಮ್ ಹಿಡೀತದೆ, ಅದರಿಂದ ನಾವು ಲೇಟ್ ಆಯ್ತೀವಿ. ಪರವಾಗಿಲ್ಲ, ಲೇಟ್ ಆದ್ರೂ ನಾವೇನು ನೋಡ್ತೀವೋ ಅದನ್ನು ನಿಮಗೂ ತೋರಿಸ್ಬೇಕು ಅನ್ನೋ ಉದ್ದೇಶ ನಂದು. ನನಗೆ ಈಗ ಓಡಿ ಓಡಾಗಿ ಅಲ್ಲಿ ತಲುಪಿ ಇದು ಮಾಡೋಂಥದ್ದೇನೂ ಇಲ್ಲ. ನನ್ನ ಉದ್ದೇಶ ಅಂತ ಹೇಳಿದ್ರೆ ಈಗ ನಾನೇನು ನೋಡ್ತೀನೋ ಅದನ್ನು ನಿಮಗೂ ತೋರಿಸ್ಬೇಕು ಅನ್ನೋದು. ಇದು ಇಲ್ಲಿದೊಂದು ರೋಡ್ದು ಒಂದು ನೇಚರು. ಇಲ್ಲಿ ಪರವಾಗಿಲ್ಲ, ಇಲ್ಲಿ ರೋಡ್ ಚೆನ್ನಾಗಿದೆ. ಇನ್ನು ಲೇ ತನಕನೂ ರೋಡು ಪರವಾಗಿಲ್ಲ ಅಂತ ಹೇಳ್ಬೋದು, ಚೆನ್ನಾಗಿದೆ. ಮಧ್ಯೆ ಮಧ್ಯೆ ಎಲ್ಲಾದರೂ ಈ ಥರ ಸ್ವಲ್ಪ ಕೆಲಸ ಎಲ್ಲ ಬಂದಿರುತ್ತೆ ಅಷ್ಟೇ, ಅದ್ಬಿಟ್ರೆ ಬಾಕಿ ಎಲ್ಲ ಓವರಾಲು ಕಂಡೀಷನಲ್ಲಿ ಇರುತ್ತೆ. ಇವನು ಜಮ್ಮುವಿಂದ ಈಗ ನನ್ನ ಜೊತೆಗೆ ಬರ್ತಾ ಇರೋದು. ಇವನು ಇಲ್ಲೇ ಮುಂದೆ ಕಾರ್ಗಿಲಲ್ಲಿ ಇರ್ತಾನೆ, ಕಾರ್ಗಿಲ್ ಅವ್ರ ಮನೆ. ಅದರಿಂದ ಕಾರ್ಗಿಲ್ ಅವನು. ಓಕೆ, ನನಗೆ ಆರಾಮಾಗಿ ಈಗ ಎಂಜಾಯ್ ಮಾಡ್ತಾ ಹೋಗ್ತೀನಿ. ನನಗೆ ಸುಮ್ಮನೆ ಉಚ್ಚಾಬಟ್ಟೆ ಓಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ನೀಟಾಗಿ ನೋಡ್ದಂಗಲ್ಲ, ಈಗ ಸ್ಪೀಡಾಗಿ ಹೋಗುವಾಗ ಗಾಡಿ ರೈಡಿಂಗಲ್ಲಿ ಕಾನ್ಸಂಟ್ರೇಷನ್ ಫುಲ್ಲು ರೈಡಿಂಗಲ್ಲಿ ಇರುತ್ತೆ. ಕಾನ್ಸಂಟ್ರೇಷನ್ ಏನೈತೆ ಅದು ಪೂರ್ತಿ ರೋಡಲ್ಲಿ ಇರ್ತದೆ ಸ್ಪೀಡಲ್ಲಿ ಹೋಗುವಾಗ. ಇವಾಗ ನನಗೂ ಯಾವುದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ, ನಿಮ್ಗಳಿಗೂ ತೋರ್ಸೋಕ್ಕಾಗಲ್ಲ. ಸುಮ್ಮನೆ ಓಡಿ ಏನು ಪ್ರಯೋಜನ ಆಗ? ಅದಕ್ಕೆ ನಾನು ಏನನ್ಕೋತೀನಿ ಅಂದರೆ ಆರಾಮಾಗಿ ಹೋಗಿ ನಾನೇನು ನೋಡ್ತೀನೋ ಅದನ್ನು ನಿಮಗೂ ತೋರಿಸೋಣ ಅನ್ಕೋತೀನಿ. ಕಾಶ್ಮೀರಿ ಹುಡುಗಿರು ಇಲ್ಲಿ ಸ್ವಲ್ಪ ಬ್ಲಾಕ್ ಶುರು ಆಗಿದೆ, ಅಲ್ಲಿ ಮುಂದೆ ಗಾಡಿಗಳಿದೆ. ಏನು ಕೆಲಸ ನಡೀತಾ ಇರಬೇಕು, ರೋಡ್ ಕೆಲಸ ಏನೋ ನಡೀತಾ ಇರಂಗೈತೆ, ಅದರಿಂದ ಸ್ವಲ್ಪ ಬ್ಲಾಕ್ ಇದೆ. ಇನ್ನು ಧೂಳು ಬರುತ್ತೆ ಈಗ. ಈ ಮುಂದೆ ಈ ಟ್ರಕ್ ಇರೋದ್ರಿಂದ ಸ್ವಲ್ಪ ಬ್ಲಾಕ್ ಬ್ಲಾಕ್ ಬ್ಲಾಕ್. ರೈಟಲ್ಲಿ ರೋಡ್ ಚೆನ್ನಾಗಿತ್ತು ಅಂದ್ಬಿಟ್ಟು ರಾಂಗ್ ಸೈಡಲ್ಲೇ ಹೋಯ್ತವನೆ ಪಾರ್ಟಿ. ಅವನು ಹೋಗಾಯ್ತಲ್ಲ, ಹೋಗೋರ್ನ ಬಿಡೋದು ಇಲ್ಲ. ಏನಪ್ಪ ಮಾಡೋದ ಈ ಥರ, ಇಲ್ಲಿ ಥರ ತರಲೆ ನನ್ನ ಮಕ್ಕಳು ಅಂತಲೇ ಹೇಳ್ಬೋದು. ಇದು ಗೈಸ್ ಇಲ್ಲಿದು ಒಂದು ನೇಚರ್ ಅಂತ ಹೇಳಿದ್ರೆ. ಇಲ್ಲಿ ಬಂದರೆ ನನಗೆ ಅನ್ಕೋ ಅಲ್ಲಲ್ಲಿ ಜಾಗಗಳು ಕಾಣುವಾಗ ನಾನು ಅನ್ಕೋತೀನಿ ಇಲ್ಲೇ ಟೆಂಟ್ ಹಾಕ್ಬಿಡೋಣ, ಇಲ್ಲೇ ಟೆಂಟ್ ಹಾಕ್ಬಿಡೋಣ ಅನ್ಕೋತಾ ಇರ್ತೀನಿ ನಾನು. ಆ ಥರ ಇರುತ್ತೆ ಗೈಸ್, ಜಬರ್ದಸ್ತ್ ಅಂದರೆ ಜಬರ್ದಸ್ತ್ ಗೈಸ್ ಇದು. ಯಪ್ಪ, ತುಂಬಾ ಸೂಪರಾಗಿರುತ್ತೆ ಮಾತ್ರ. ಇದು ದ್ರಾಸ್, ಇದು ಕೇಳೋದು ದ್ರಾಸ್. ಕಾಶ್ಮೀರ್ ಬಾರ್ಡರ್ ದ್ರಾಸ್. ಎಲ್ಲ ಕಡೆನೂ ಈ ಥರ ಫೋನೆಲ್ಲ ಹಾಕೊಂಡು ಹೋಗುವಾಗ ಸಿಟಿಗಳಲ್ಲಿ ಟೌನ್ಗಳಲ್ಲಿ ಪೊಲೀಸವ್ರು ನೋಡಿದ್ರೆ ಹಿಡಿತಾರೆ. ಬಟ್ ಇಲ್ಲಿ ಹೆಂಗೆ ಬೇಕಾದ್ರೆ ಇದು ಮಾಡ್ಕೊಳ್ಳಿ, ಏನು ಕೇಳಲ್ಲ. ಇದು ತುಂಬ ಜನ ಗೊತ್ತಿರೋದಿಲ್ಲ ಎಲ್ ಎ ಅಂದರೆ ಎಲ್ಲಿ ಇದು ಅಂತ.
ಎಲ್ಲಿ ಹೇ ಅಂದರೆ ಅದು ಲಡಾಖ್, ಜೆ ಕೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಪಿ ಬಿ ಪಂಜಾಬ್, ಎಚ್ ಆರ್ ಹರಿಯಾಣ, ಸಿ ಎಚ್ ಚಂಡೀಗಢ್, ಸಿ ಜಿ ಛತ್ತೀಸ್ಗಢ್, ಡಿ ಎಲ್ ಡೆಲ್ಲಿ, ಡಿ ಡಿ ಡೆರಾಡೂನ್, ಮಾಮೂಲಿ ಗೊತ್ತಿರುತ್ತಲ್ಲ. ಡೆರಾಡೂನ್ಗೆ ಹೋಗ್ಬೇಕು, ಅಲ್ಲಿ ಸ್ವಲ್ಪ ಆಫ್ ರೋಡ್ ಜಾಸ್ತಿ, ಬಟ್ ನಾನು ಹೋಗಿದ್ದೀನಿ ನಿಮ್ಗಳಿಗೋಸ್ಕರ ಒಂದು ಸಲ ಹೋಗ್ತೀನಿ ನಾನು. ಜಾಗ ಬೇಕಾದಷ್ಟೈತೆ, ಹೋಯ್ತಾ ಇಲ್ಲ. ಇದು ದ್ರಾಸ್ ಅಂತ ಹೇಳ್ತಾರೆ ಇದಕ್ಕೆ, ಈ ಟೌನಿಗೆ. ಇದು ಕಾರ್ಗಿಲ್ಗಿಂತ ಮುಂಚೆ ಸಿಗೋಂಥ ಒಂದು ಟೌನು. ನಾನು ಅಂದ್ಕೊಂಡಿರ್ತೀನಿ ನೆನ್ನೆ ವೀಡಿಯೋ ನೋಡಿದವರೆಲ್ಲ ತುಂಬಾ ಎಕ್ಸೈಟ್ ಆಗಿರ್ತೀರಾ ಅಂತ, ಏಕೆಂದರೆ ಅಷ್ಟು ಒಂದು ಚೆನ್ನಾಗಿರೋ ವ್ಯೂಸು. ನೈಟು ಆ ರೋಡಲ್ಲಿ ಯಾರ್ದು ವೀಡಿಯೋಸ್ ಇಲ್ಲ ಜಾಸ್ತಿ. ನೆನ್ನೆ ತುಂಬ ಜನ ರೈಡರ್ಸು ಹುಡುಗರೆಲ್ಲ ಅದನ್ನೇ ಹೇಳ್ತಾ ಇದ್ದಿದ್ದು, ತುಂಬ ಜನ ಯಾರೂ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಕ್ಯಾಮ್ರಾದಲ್ಲಿ ನೈಟ್ ಮಾಡುವಾಗ ಒಂದು ವಿಷನ್ ಸಿಗಲ್ಲ. ಈ ಗೋಪುರದಲ್ಲೆಲ್ಲ ನೈಟ್ ಮೋಡ್ ಲೋ ಲೈಟ್ ಅಷ್ಟು ಚೆನ್ನಾಗಿ ಬರಲ್ಲ, ಅದರಿಂದ ಯಾರು ಅಷ್ಟು ವೀಡಿಯೋ ಮಾಡಿರಲ್ಲ. ನಾನು ಫೋನಲ್ಲಿ ಮಾಡಿರೋದ್ರಿಂದ ತೊಂದರೆ ಇಲ್ಲದೆ ಬಂತು. ನನ್ನ ಗಾಡಿದು ಲೈಟು ಫುಲ್ಲು 7-8 ಲೈಟ್ ಇದೆ, ಎಲ್ಲ ಸೇರಿ ಒಂದು ಬೆಳಕು ಸಿಕ್ಕಿದಾಗ ಆ ಬೆಳಕಲ್ಲಿ ಏನು ಸಿಗುತ್ತೋ ಆ ಇದರಲ್ಲಿ ನಾನು ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ಓಕೆ, ಆ ವೀಡಿಯೋ ನೋಡಿಲ್ಲ ಅನ್ನೋರು ಹೋಗಿ ಆ ವೀಡಿಯೋ ನೋಡಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಮೇಲ್ಗಡೆ ಐ ಬಟನ್ ಒಂದು ಬರ್ತಾ ಇರುತ್ತೆ, ಅಲ್ಲೂ ಆ ವೀಡಿಯೋ ಲಿಂಕ್ ಹಾಕಿರ್ತೀನಿ. ಮೇಲ್ಗಡೆ ಈ ಕಡೆ ಬಲಗಡೆಗೆ ನೋಡಿ, ಮೇಲ್ಗಡೆ ಒಂದು ಐ ಬಟನ್ ಕಾಣಿಸುತ್ತೆ, ಅಲ್ಲಿ ಒಂದು ಮೆಸೇಜ್ ಬರ್ತಾ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಆ ವೀಡಿಯೋ ಸಿಗುತ್ತೆ. ಇಲ್ಲಾಂದರೆ ಕೆಳಗಡೆ ಬಯೋ ಕಾಣಿಸುತ್ತೆ, ನಿಮ್ಮ ಟೈಟಲ್ ಬರುತ್ತಲ್ಲ, ಟೈಟಲಲ್ಲಿ ಒಂದು ಚಾನಲಲ್ಲಿ ವೀಡಿಯೋ ಹೆಸರು ಬರುತ್ತೆ ನೋಡಿ, ಅಲ್ಲೋಗಿ ಟಚ್ ಮಾಡಿದ್ರೆ ಅಲ್ಲಿ ಬಯೋ ಅಂತ ಬರುತ್ತೆ, ಅಲ್ಲಿ ಕೆಳಗಡೆ ಮೋರ್ ಅಂತ ಇರುತ್ತೆ, ಆ ಮೋರ್ ಟಚ್ ಮಾಡಿದಾಗ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಆ ಲಿಂಕಲ್ಲಿ ಬೇಕಾದರೂ ನೋಡ್ಬೋದು. ಇಲ್ಲ ಅಂದರೆ ಈ ವಿಡಿಯೋದು ಲಾಸ್ಟಲ್ಲಿ ಅಲ್ಲೊಂದು ಸ್ಕ್ರೀನ್ ಸ್ಕ್ವೇರಾಗಿ, ಚಿಕ್ಕದು ಸ್ಕ್ವೇರಾಗಿ ಒಂದು ಸ್ಕ್ರೀನ್ ಕಾಣಿಸುತ್ತೆ, ಅಲ್ಲಿ ನೋಡ್ಕೋಬೋದು. ಕಾರ್ಗಿಲ್ ಮೇ ರಹತಾ ಹೈ ಮೇರಾ ದೋಸ್ತ್ ಹೈ, ಭಾಯಿ ಹೈ, ದೋಸ್ತ್ ನಹೀ ಭಾಯಿ ಹೈ, ಭಾಯಿ ದೋನೋ ಆಯಾ ಥಾ ಜಮ್ಮೂ ಸೇ ಸಾಥ್ ಮೇ ಔರ್ ಪಹುಂಚ್ ಗಯಾ ಫೈನಲಿ ದ್ರಾಸ್ ಮೇ ಪಹುಂಚ್ ಗಯಾ ಹೂಂ ಗೈಸ್. ಇದೊಂದು ಸ್ಟ್ರೆಚ್, ಹಂಗೆ ನೋಡ್ಕೊಳ್ಳಿ, ನಾನು ಸ್ಲೋ ಮಾಡಲ್ಲ, ಫುಲ್ ಸ್ಪೀಡಲ್ಲೇ ಹೋಗೋನಿದ್ದೀನಿ. ಮ್ಯೂಸಿಕ್ ಜೊತೆಗೆ ಇದೊಂದು ಸ್ಟ್ರೆಚ್ ನೋಡ್ಕೊಳ್ಳಿ, ಇದಾದ್ಮೇಲೆ ಬರುತ್ತೆ ಗೈಸ್ ಒಂದು ವಿಡಿಯೋ ನೋಡಿ. You've been lonely, makes you cold as ice. Hard to get to know me, but better than the lies. No way I'd let you slip by. No way I'd let you say bye. You said there ain't no reason, but I'll sit here every day, waiting for the moment.
ಗೈಸ್ ಇಲ್ಲಿ ನೋಡಿ ಈಗ ಇದೊಂದು ಸ್ವಲ್ಪ ದೂರ, ಇದೇ ಒಂಥರ ನೇಚರ್, ಇದು ನೇಚರ್ ಇಲ್ಲಿ. ಈಗ ಒಂದು ಚಿಕ್ಕದೊಂದು ಹಳ್ಳಿ ಅಂತ ಹೇಳ್ಬೋದು, ಹಳ್ಳಿ ಪಾಸ್ ಆಯಿತು. ಒಂದು ಊರು, ಚಿಕ್ಕದೊಂದು ಊರು, ಹಳ್ಳಿ ಅಲ್ಲ, ಒಂದು ಊರು ಪಾಸ್ ಆಯಿತು. ಹೈವೇ ಸೈಡಲ್ಲಿ ಯಾವ ಹಳ್ಳಿ ಅಲ್ವಾ ಇದು? ನ್ಯಾಷನಲ್ ಹೈವೇ 1, ಇದು NH1 ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಹಳ್ಳಿ ಹೆಂಗೆ, ಊರು, ಒಂದು ಊರು, ಜೊತೆಗೆ ಅಕ್ಕಪಕ್ಕ ನೋಡಿ ಹೆಂಗೆ ಐತೆ, ಗ್ರೀನರಿ ಇದೆಲ್ಲ. ಇಲ್ಲಿ ಒಂದು ಚೆಕ್ ಪೋಸ್ಟು, ಎಲ್ಲ ಕಡೆ ಚೆಕ್ ಪೋಸ್ಟ್ ಇರುತ್ತೆ ಇಲ್ಲಿ. ಓಕೆ, ಅವನು ಹುಡುಗ ಹೋಗ್ಬಿಟ್ಟ. ಜಾಗ ನೋಡಿ ಗೈಸ್ ಇಲ್ಲಿ ಹೆಂಗೈತೆ ನೋಡಿ ಗೈಸ್ ಇಲ್ಲಿ ಜಾಗ. ಅದ್ರ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾದರೂ ಬೆಳೆಗಳು ಏನಾದರೂ ಅದು ಇದೆಲ್ಲ ಬೆಳೀತಾ ಇರ್ತಾರೆ. ಮಾತ್ರ ಏನೇನು ಬೆಳಿಬೋದು ಇಲ್ಲಿ, ಆಲೂಗೆಡ್ಡೆ, ಆಮೇಲೆ ಗೋಧಿ, ಗೋಧಿ ಎಲ್ಲ ಬೆಳೀತಾರೆ ಇಲ್ಲಿ. ಜೋಳ, ಭತ್ತ ಈ ಥರದ್ದು ಹಾಕ್ತಾರೆ ನಂಗೈತೆ. ಹೆಲ್ಮೆಟ್ ಒಳಗೆ ಸೇರ್ಕೊಂಡಂಗೆ ಐತೆ, ನೋಡ್ತೀನಿ ರೀ. ಅಯ್ಯೋ, ಕಾರ್ಗಿಲ್ ಹತ್ತತ್ರ, ಕಾರ್ಗಿಲ್ ತಲುಪಾಗೈತು. ಇನ್ನೊಂದು ಸ್ವಲ್ಪ ದೂರ ಹತ್ತತ್ರ ತಲುಪಿದಾಗ ಎಂಥದ್ದು ಕೊಂಕಾರ್ ಅಂತಲೇನೋ ಒಂದು ಊರು ಬರುತ್ತೆ. ಊರ ಹೆಸರು ಕೊಂಕಾರ್ ಅಂತ ಅದೇ ಥರ ಏನೋ ಬರುತ್ತೆ, ನಾನು ಸರಿಯಾಗಿ ನೋಡಿಲ್ಲ ಹೆಸರು. ಇಲ್ಲಿ ನೋಡಿ, ಇಲ್ಲಿರೋರಿಗೆ ಏನಿದಲ್ವ ಮಜಾ ಮಗಂದು, ಅವ್ರಿಗಿದೆಲ್ಲ ಒಂಥರ. ನಮಗೆ ಹಿಂಗೆ ನಮ್ಮೂರು ಒಂದು ನಾರ್ಮಲ್ ಅನಿಸುತ್ತೋ, ಅವ್ರಿಗೆ ಇದು ಒಂಥರ ನಾರ್ಮಲ್ ಅನಿಸುತ್ತೆ. ಅವ್ರಿಗೆ ನಮ್ಮೂರು ಬಂದಾಗ ಅಲ್ಲಿ ಡಿಫ್ರೆಂಟ್ ಕಾಣಿಸುತ್ತೆ, ಅಲ್ಲಿ ಆ ಇಂದು ಇದು ಖುಷಿಯಾಗುತ್ತೆ. ನಮ್ಮೂರು ನಮ್ಮವರೇ ಬಿಡಿ, ನಮಗೆ ನಮಗೀಗ ನಮ್ಮೂರು ನಮ್ಮೂರೇನೆ. ಬಟ್ ನಾನು ಹೇಳ್ತಾ ಇರೋದೇನು, ಈ ಥರ ನೇಚರ್ ಒಂದು ಬ್ಯೂಟಿ ಇದೆಯಲ್ಲ, ಈ ಥರ ಒಂದು ಸುಂದರವಾದ ಒಂದು ಏನು ಹೇಳೋದು, ವರ್ಣನೆ ಮಾಡೋಕ್ಕೆ ವರ್ಡ್ಸೇ ಇಲ್ಲ ಅಂತ ಹೇಳ್ಬೋದು. ಆ ಥರ ಒಂದು ಇದನ್ನು ಯಾ ಜಂಪಿಂಗ್ ಜಪಾಂಗ್ ಅಪ್ಪ, ಹತ್ತುತ್ತಾ ಇದ್ದೀವಿ ಇಳಿತಾ ಇದ್ದೀವಿ, ಹತ್ತುತ್ತಾ ಇದ್ದೀವಿ ಇಳಿತಾ ಇದ್ದೀವಿ. ಎಲ್ಲ ಬೆಟ್ಟ ಸೈಡ್, ಫುಲ್ ಬೆಟ್ಟ ಸೈಡ್ ಆಗಿ ಹೆಂಗೈತೆ ನೋಡಿ ಗೈಸ್ ಇದು, ಸೂಪರ್. ಮಾತ್ರ ಇಲ್ಲಿ ಎಲ್ಲಿ ಹೋದ್ರೂ ಇದೇ ಥರ ಸೀನು ಗೈಸ್, ಬೆಟ್ಟಗಳ ಮಧ್ಯನೇ ನಾವು ಅಲ್ಲೈತೆ. ಲದಾಖ್ ತಲುಪದ ಮೇಲೆ ಬೆಟ್ಟದ ಮೇಲೇ ಹೋಗೋಂಥದ್ದು ಐತೆ, ಬೆಟ್ಟದ ತುದಿ ಹೋಗಿ ನಿಂತ್ಕೊಳ್ಳೋಂಥದ್ದು ಐತೆ. ಕರ್ದಂಗ್ಲಾ ಟಾಪ್ ಅಂದರೆ ಬೆಟ್ಟದ ತುದಿ, ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ಪಾಸ್ ಆಫ್ ದ ವರ್ಲ್ಡ್, ಅಂದರೆ ಪ್ರಪಂಚದ ಅತಿ ಎತ್ತರವಾದ ವೆಹಿಕಲ್ ರೋಡ್ ಇರೋಂಥ ಒಂದು ಜಾಗ ಅದು. ಗಾಡಿಗಳು ಹೋಗುವಂಥ, ವಾಹನಗಳು ಚಲಿಸುವಂಥ ಪ್ರಪಂಚದಲ್ಲಿ ಅತಿ ಎತ್ತರವಾದ ರೋಡು. ಇಲ್ಲಿ ನೋಡಿ ಗೈಸ್ ಇಲ್ಲಿ ಅದೊಂದು ಊರು ಅನಿಸುತ್ತೆ ಗೈಸ್ ಅದು. ಹಾಂ, ಅಲ್ಲಿ ಅಲ್ಲೂ ಈಗ ಹೋಟೆಲು ಇದೆಲ್ಲ ಇರುತ್ತೆ, ಬೇಕು ಅಂದರೆ ನೀವು ಸ್ಟೇ ಹಾಕಿ ಇದೆಲ್ಲ ಬೇಕು ಅಂದರೆ ಸಿಗುತ್ತೆ. ಅಲ್ಲೂ ಹೋಮ್ ಸ್ಟೇ ಥರ ಎಲ್ಲ ಮನೆಯವರು ಮಾಡಿಟ್ಟಿರ್ತಾರೆ. ಮಾತ್ರ ಈಗ ನನಗೆ ಅಲ್ಲಿ ನಮಗೆ ಅಲ್ಲಿ ಹೋಗಿರಬೇಕು ಅಂತ ಹೇಳಿದ್ರೆ ಆರಾಮಾಗಿ ಹೋಗಿರ್ಬೋದು, ಇದು ಮಾಡ್ಬೋದು. ಎಲ್ಲ ಮನೆಗಳಲ್ಲೂ ಒಂದೊಂದು ರೂಮು ಇದೆಯೋ ಎಲ್ಲ ಇದ್ದೇ ಇರುತ್ತೆ, ಎಕ್ಸ್ಟ್ರಾ ಮಾಡಿಟ್ಟಿರ್ತಾರೆ. ಬರುವಾಗ ಅವ್ರಿಗೆ ಏನಾದರೂ ಕಷ್ಟಗೂ ಉಟ್ಬಿಟ್ಟು ಬರ್ಬೋದು. ಒಂದು ಫೀಲಲ್ಲಿ ಗಾಡಿ ಓಡಿಸೋದೇ ಅಂತಾರೆ ಮಜ್ಜಾ ಗೈಸ್, ಮಜ್ಜಮ್ಮ ಮಜ್ಜಮ್ಮ ಮಜ್ಜಮ್ಮ
ಜಬರ್ದಸ್ತ್ ಮಾತ್ರ ಜಬರ್ದಸ್ತ್. ಆ ಕಡೆಯಿಂದ ಸೂರ್ಯನ ಬೆಳಕಿರೋದ್ರಿಂದ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ಹೆಂಗಿದೆ ಅಂದರೆ ವ್ಯೂ ಮಾತ್ರ ಜಬರ್ದಸ್ತ್ ಆಗೈತೆ ಗೈಸ್, ಜಬರ್ದಸ್ತ್ ಮಸ್ತಾಗೈತೆ. ಮಾತ್ರ ಒಂದು ಸಿಟಿ ನೋಡಿ ಹೆಂಗೆ ಬೆಟ್ಟದ ಇದರಲ್ಲಿ ಸೈಡಲ್ಲಿ ಪೂರ್ತಿ ಒಂದು ಸಿಟಿ ಐತೆ ಗೈಸ್. ಕಮ್ಮಿ ಅನ್ನಲ್ಲ, ತುಂಬ ದೂರ ಐತೆ ಗೈಸ್, ಅಷ್ಟು ಕಮ್ಮಿ ಅನ್ನಲ್ಲ. ಈಗ ಅದು ಪೆಟ್ರೋಲ್ ಬಂಕಲ್ಲಿ ಇದ್ದೀನಿ, ನೈಟ್ ಇಲ್ಲಿ ಸ್ಟೆಂಟ್ ಮಾತ್ರ ಒಳ್ಳೆ ವ್ಯೂ ಜೊತೆಗೆ ಕ್ಯಾಪ್ ಮಾಡ್ಬೋದಿತ್ತು, ಸೂಪರ್ ಆಗೈತೆ ಮಾತ್ರ, ಸೂಪರ್ ಅಂದರೆ ಸೂಪರ್ ಗೈಸ್. ಆರ್ಮಿ ಟ್ರಕ್ಗಳು ಹೋಯ್ತಾ ಇದೆ, ಗಾಡಿ ಗೂಡ್ ಸಾಮಾನೆಲ್ಲ ತಗೊಂಡೋಗಕ್ಕೆ ಇಟ್ಕೊಂಡವ್ರೆ ಇದನ್ನ. ಇಲ್ಲಿ 12 ವರ್ಷ ಆ ಥರ ಏನೈತೆ, ಅದಾದಮೇಲೆ 14 ಬಿದ್ರಿಗೆ ಹಾಕ್ಬಿಡ್ತಾರೆ ಗಾಡಿಗಳನ್ನ. ಹೆಂಗೈತೆ ಗೈಸ್ ಇದು, ಸೂಪರ್ ಆಗೈತೆ ಗೈಸ್. ಸುಮಾರು ದೊಡ್ಡ ಸಿಟಿ, ಒಂದು ದೊಡ್ಡ ಸಿಟಿನೇ ಐತೆ. 4 ಕಡೆಯಿಂದ ನೋಡಿ, ಎಲ್ಲ ಕಡೆಯಿಂದಲೂ ಬೆಟ್ಟಗಳೇ, ಮಧ್ಯದಲ್ಲಿ ಈ ಸಿಟಿ. ಸುಮಾರು ಐತೆ ಗೈಸ್ ಇದು, ಯಪ್ಪ ಅಲ್ಲಿ ತನಕ ಐತೆ ಗೈಸ್ ಇದು ನೋಡಿ. ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಸುಮಾರು ಅಲ್ಲಿ ತನಕನೂ ಇದೆ ನೋಡಿ ಗೈಸ್ ಇಲ್ಲಿ. ಸೂಪರ್ ಆಗೈತೆ, ಸೂಪರ್ ವ್ಯೂ ಮಾತ್ರ ಹೆಂಗೈತೆ ನೋಡಿ. ಅಲ್ಲಿ ಸೂರ್ಯನ ಬೆಳಕು ಆ ಕಡೆಯಿಂದ ಇರೋದ್ರಿಂದ ಸ್ವಲ್ಪ ತೊಂದರೆ ಐತೈತೆ, ಅದು ಇದರಿಂದ ಚೆನ್ನಾಗಿ ಸಿಕ್ಕಿರೋದು. ಅಲ್ಲಿ ಮಂಜಿನ ಬೆಟ್ಟ, ಸ್ನೋ ಹಿಲ್, ಅಲ್ಲಿ ಬೆಟ್ಟದ ತುದಿಲು ಎಲ್ಲ ಕಡೆ ಮನೆಗಳು ಇದು ಎಲ್ಲ ಐತೆ. ಕಾರ್ಗಿಲಲ್ಲಿ ಹೆಚ್ಚಿನ ಅಂಶ ಇಲ್ಲಿರೋದು ಮುಸ್ಲಿಮ್ಗಳೇ, ಮುಸ್ಲಿಮ್ಸೇನೇ ಇಲ್ಲಿರೋದು ಜಾಸ್ತಿ, ಹೆಚ್ಚಿನ ಜನಸಂಖ್ಯೆ ಮುಸ್ಲಿಮ್ಸ್. ಜಬರ್ದಸ್ತ್ ಆಗೈತೆ ಮಾತ್ರ, ಜಬರ್ದಸ್ತ್ ಗೈಸ್ ಇದು. ಕಾರ್ಗಿಲ್ ಸಿಟಿ ಗೈಸ್ ಇದು ನೋಡಿ ಹೆಂಗೈತೆ ನೋಡಿ, ಅಬ್ಬಾ ಸೂಪರ್ ಅಂದರೆ ಸೂಪರ್. ಇದೊಂದು ಹೊಳೆ ಹೋಗಿದೆ ಹಿಂಗೆ ರೌಂಡಾಗಿ, ಈ ಕಡೆ ಹೋಗಿದೆ ಆ ಕಡೆ ಹೋಗಿದೆ. ಇದು ನೋಡ್ಬಿಟ್ಟು ಒಂದು ನಿಲ್ಸ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೆ ಅಂದರೆ ಗೈಸ್, ಅಪ್ಪ 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 ಜಬರ್ದಸ್ತ್ ಗೈಸ್ ನೋಡಿಲಿ. ಬೆಟ್ಟದ ಆ ತುದಿಯಿಂದ ಹಿಡಿದು ಹಿಂಗೆ ಕೆಳಗಿಳಿದು ಇದೆಲ್ಲ ಇಲ್ಲೆಲ್ಲ ಐತೆ, ಇಲ್ಲಿ ಮೇಲ್ಗಡೆ ಎಲ್ಲ. ಇಲ್ಲಿ ಆರ್ಮಿ ಕ್ಯಾಂಪು, ಆಳು ಮೂಳೆ ಎಲ್ಲ ಪ್ರತಿಯೊಂದು ಐತೆ ಗೈಸ್. ಇದು ಕಾರ್ಗಿಲ್ ಸಿಟಿ ಅಂದರೆ ಚಿಕ್ಕ ಸಿಟಿ ಏನಲ್ಲ ಗೈಸ್ ಇದು, ಯಪ್ಪ. ನಾನು ಕಾರ್ಗಿಲ್ ಒಂದು ಏರಿಯಾ ಇರಬೇಕು, ಏರಿಯಾ ಹೆಸರು ಇರಬೇಕು ಅಂದ್ಕೊಂಡ್ರೆ ಸೆಂಟ್ರಲ್ ಕರೆಕ್ಟಾಗಿ ಕೊಡೋ ಮಾತ್ರ ಸುಮಾರು ಐತೆ ಮಸೀದಿಗಳು. ಅದೊಂದು ದೊಡ್ಡ ಮಸೀದಿ, ಅದೇ ಕರೆಕ್ಟಾಗಿ ಕೊಟ್ಟವ್ರೆ ನೋಡಿ ಹೆಂಗೈತೆ ಗೈಸ್ ಇದು, ಯಪ್ಪ ಸೂಪರ್ ಆಗೈತೆ ಮಾತ್ರ. ಬನ್ನಿ ಗೈಸ್ ಹೋಗೋಣ, ಆ ಕಡೆಯಿಂದ ಬಿಸಿಲು ಹೊಡಿತೈತೆ ಅದರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲ್ಲ. ಓಕೆ ನೋಡಿ ಗೈಸ್, ಈಗ ಗೈಸ್ ಈಗ ನಾನು ಕಾರ್ಗಿಲ್ ಸಿಟಿ ಒಳಗಡೆಯಿಂದ ಹಂಗೆ ಒಂದು ವಾಕ್ ಮಾಡ್ತಾ ಇದ್ದೀನಿ. ಹಾಗೇನೆ ಅಂದ್ಕೊಂಡೆ, ಕಾರ್ಗಿಲ್ ಅಂತ ಹೆಸರು ಕೇಳಿರ್ಬೋದು ಎಲ್ಲರೂ, ಬಟ್ ಕಾರ್ಗಿಲ್ ಏನು ಅನ್ನೋದು ಗೊತ್ತಿರೋದಿಲ್ಲ. ಇದು ಕಾರ್ಗಿಲ್ದೊಂದು ಸ್ಟ್ರಕ್ಚರು, ಮೇಲ್ಗಡೆಯಿಂದ ಫುಲ್ ಸಿಟಿದು ವೀಡಿಯೋನ ಹಾಕಿದ್ದೀನಿ. ಸಿಟಿ ಒಳಗಡೆಯಿಂದ ನಾನು ಎಲ್ಲೆಲ್ಲ ಓಡಾಡ್ತೀನೋ ಅದೆಲ್ಲ ತೋರಿಸ್ತೀನಿ ನೋಡಿ, ಯಾಕೆಂದರೆ ನನಗೆ ಜಾಸ್ತಿ ನಡ್ಕೊಂಡು ಓಡಾಡೋಕ್ಕಾಗಲ್ಲ. ಮತ್ತು ಗಾಡೀಲಿ ಅಷ್ಟು ಸುತ್ತಾಡೋದಂದ್ರೂ ಹಿಂಸೆನೇ, ತುಂಬ ಕಡೆ ಒನ್ ವೇನೆ ಇದು. ಯಾಕೆಂದರೆ ಇಲ್ಲಿ ರೋಡ್ಗಳು ಚಿಕ್ಕದಿರೋದ್ರಿಂದ ತುಂಬ ಕಡೆ ಎಲ್ಲ ಒನ್ ವೇನೆ. ಓಕೆ ಹೋಗ್ತಾ ಹೋಗ್ತಾ ಹಾಗೇನೆ ಒಂದು ನಾನ್ ವೆಜ್ ಅಂದರೆ ಫಿಶ್, ಫಿಶ್ ಅವ್ರ ಚಿಕನ್ ಸಾಧ್ಮೆ ಚಿಕನ್ ಫಿಶ್ ಫಿಶ್ ಬಿ ರೆಡಿ ನೀವು ಅವಿ ರೆಡಿ ಫಿಶ್ ಅಲ್ಲಿ ಫಿಶ್ ನೋಡಿದ್ರೆ ಚಿಕನ್ ಪೀಸ್ ಥರ ಐತೆ, ಚಿಕನ್ ಪೀಸ್ ನೋಡಿದ್ರೆ ಫಿಶ್ ಥರ ಕಾಣ್ತೈತೆ. ಓಕೆ ನೋಡೋಣ ಏನೇನಿದೆ ಅಂತ. ಸ್ವಲ್ಪ ಇದೆಲ್ಲ ರೈಸ್, ಆಮೇಲೆ ಕರಿ, ಎಲ್ಲ ಕರಿ ಐಟಮ್ಸ್ ಇದೆ. ಕ್ಯಾ ಕ್ಯಾ ಮಿಲೇಗಾ ಇದು, ಕ್ಯಾ ಕ್ಯಾ ಮಿಲೇಗಾ ಸಬ್ ಕುಚ್ ಮಿಲೇಗಾ ಗೈಸ್. ಅಲ್ಲಿ ಬೋರ್ಡ್, ಅಲ್ಲಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಫಿಶ್ ಫ್ರೈ 400 kg, ಆಮೇಲೆ
ಚಿಕನ್ ಫ್ರೈ 400 kg. ಕೆಜಿಗೆ 400 ಅಂತ ಹಾಕಿದ್ದಾರೆ. ಸೋನ್ಮಾರ್ಗಲ್ಲಿದ್ದೆ, ಒಂದು ಪ್ಲೇಟಿಗೆ 680-700 rupees ಒಂದು ಪ್ಲೇಟಿಗೆ. ಇಲ್ಲಿ ಕೆಜಿ 400 rupees ಕೆಜಿಗೆ. ಎಷ್ಟು ವ್ಯತ್ಯಾಸ ನೋಡಿ, ಬರಿ 100. ಯಾವ ಸೇ ಸೋನ್ಮಾರ್ಗ್ ಕಿತ್ನಾ ದೂರ? ಸೋನ್ಮಾರ್ಗ 120 kilometers ಮೇ ಎಷ್ಟು ಡಿಫ್ರೆನ್ಸ್ ಇದೆ. ವಹಾಂ ಪೇ ಸಿರ್ಫ್ ಏಕ್ ಪ್ಲೇಟ್ ಚಿಕನ್ ಫ್ರೈಗೂ 680. ದೇಖಿ ಮೇ ಶಾಕ್ ಹೋಗ್ಯಾ. ಯಾ ಪೇ ಯಾ ಪೇ ಕಿನ್ನ ಕೆಜಿ ಕಾ ನೀ ಕೆಜಿ ಕಾ 400 rupees ಕೆಜಿ ಕಾ. ಸ್ಮೈಲ್ ವಿಡಿಯೋ ಮೇ ಆನಾ ಹೈ ತುಜೆ, ವಿಡಿಯೋ ಮೇ ಆನಾ ಹೈ, ವಿಡಿಯೋ ಡಾಲ್ನಾ ಹೈ ತೇರಾ, ಡಾಲೋ ಡಾಲ್ನಾ ಹೈ ಯಾ ನಹೀ ಡಾಲ್ ದೋ. ಗೈಸ್ ಈಗ ತಗೊಂಡಿದೀವಿ ರೈಸು, ಎಲ್ಲ ಮಟನ್ ಎಲ್ಲ ಇದೆ, ಸಲಾಡ್ ಎಲ್ಲ ಇದೆ. ಜೊತೆಗೆ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ರೋಟಿ ತಗೊಂಡು, ರೋಟಿ ಜೊತೆಗೆ ಒಂದು ಚಟ್ನಿ ಬಂತು ಗೈಸ್. ಆಹಾ ಜಬರ್ದಸ್ತ್. ಚಟ್ನಿ ಸೂಪರ್ ಅಣ್ಣ, ಚಟ್ನಿ ಚಟ್ನಿ ಬಿ ಕರಿ ಬಿ ಚಂಡೀಗಢ ಚಟ್ನಿ ಕರಿಗೆ ಬಾದ್ ಬೆಸ್ಟ್ ಹೋಟೆಲ್ ಮುಂಜೆ ಬಿ. ಗೈಸ್ ಒಂದು ಮಾತಂತೂ ನಿಜ, ನಮ್ಮ ಮನೆಯಿಂದ ಹೊಟ್ಟೆ ಮೇಲೆ ಹುಚ್ಚಾರ ಒಂದು ಫುಡ್ ತಿಂತಾರೆ, ತಿಂದೇ ಬರ್ತದೆ ಗೈಸ್. ಜಬರ್ದಸ್ತ್ ಇದು, ಮನೆಯಿಂದ ಬಿಟ್ಮೇಲೆ ಮೈಸೂರಿಂದ ಕಾರಿಗೆ ತನಕ ಬಂದಿದ್ದೀನಿ. ಮಸ್ತ್ ಊಟ ಮಾತ್ರ, ಇನ್ನು ಮುಂದೆ ಸಿಗುತ್ತಾ ಗೊತ್ತಿಲ್ಲ, ಬಟ್ ಇದಂತೂ ಮಸ್ತಾಗಿತ್ತು. ಮಸ್ತಾಗಿತ್ತು ಅಂತಲ್ಲ, ಮಸ್ತಾಗಿದೆ, ಸೂಪರ್ ಆಗಿದೆ. ಊಟ ಮಾಡಿದೆ, ನಾನು ಹೇಳೋದಷ್ಟು ಇಷ್ಟೇ. ಈ ಕಡೆ ಬರೋರು ಯಾರೇ ಇದ್ರು ಸರಿ, ಇಲ್ಲಿ ನೋಡ್ಕೊಳ್ಳಿ, ಶಹಬಾಜ್ ಹೋಟೆಲ್. ಊಟ ನಾನು ಮನೆ ಬಿಟ್ಟ ಮೇಲೆ ಫಸ್ಟು ಈ ಥರ ಊಟ ಮಾಡ್ತಾ ಇರೋದು. 3,500 kilometers ನಾನು ಗಾಡಿ ಓಡಿಸ್ಕೊಂಬಂದಿದ್ದೀನಿ, ಫಸ್ಟ್ ಊಟ ಮಾಡ್ತಾ ಇರೋದು ಈ ಥರ. ಫುಲ್ ಟೈಟಾಗಿ ಸುಸ್ತಾಗಿದ್ದೀನಿ, ತಲೆ ಸುಸ್ತಾಗಿ ಆ ಥರ ತಿಂದಿದ್ದೀನಿ, ಯಾಕೆಂದರೆ ಅಷ್ಟು ಸೂಪರ್ ಆಗಿತ್ತು. ಸೂಪರ್ ಅಂತ ಹೇಳಿದ್ರೆ ಎಕ್ಸಲೆಂಟ್ ಟೇಸ್ಟಲ್ಲಿ ಇತ್ತು. ಮೈನ್ ಬ್ರಿಡ್ಜ್ ಏನ ಬ್ರಿಡ್ಜ್ ಇಲ್ಲಿ ಕಾರ್ಗಿಲಲ್ಲಿ ಒಂದು ಮೈನ್ ಬ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜ್ ದಾಟಿ ಬರ್ತಾ ಇದ್ದಂಗೆ, ಬೈಪಾಸ್ ಆಗ್ತಾ ಇದ್ದಂಗೆ ಒಂದು ಮೈನ್ ಬ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜ್ ದಾಟ್ತಾ ಇದ್ದಂಗೆ ನಿಮಗೆ ಇದು ಸಿಗುತ್ತೆ. ಸೂಪರ್ ಆಗಿದೆ, ಜಬರ್ದಸ್ತ್ ಆಗಿದೆ. ಓಕೆ, ಇದು ನಮ್ಮ ಹೋಟೆಲ್ ಓನರು, ಬಂದಾಗ ಹೆಸರೇಳಿ. ಅಬ್ದುಲ್ ನಾಸಿರ್ NTP ಅಂತ ಹೇಳಿ. ಹಾಯ್ ಬೈ, ನಾಮ ಕೇಳಬೇಕು? ಮೊಹಮ್ಮದ್ ಶಹಬಾಜ್. ಇವ್ರ ಹೆಸರಲ್ಲೇ ಹೋಟ್ಲ್ ಇರೋದು. ಅದ್ರ ಮೇಲೆ ನಾಮ ಸೇರ್ ಕೂಯ ಆಯ್ನ NTP ಬೋಲಿ. ಓಕೆ, ಥ್ಯಾಂಕ್ ಯು. ಈಗ ಹೋಗ್ತಾ ಇದೀವಿ, ಹಾಗೇನೆ ರಾಹಿ ಕಾರ್ಗಿಲ್ ಸೂಪರ್ ಸ್ಟಾರ್. ಹಾಯ್ ಬ್ರೋ, ಹಾಯ್ ಬ್ರೋ, ನಾಮ ಕೇ ಆಯ್ತು? ಮೊಹಮ್ಮದ್ ಯೂಸಫ್. ಓಕೆ, ಅಬ್ದುಲ್ ನಾಸಿರ್. ಇಲ್ಲಿ ಬಟ್ಟೆ ಅಂಗಡಿ ಇದೆ, ರಾಯಿ ಕಲೆಕ್ಷನ್ ಬಟ್ಟೆ ಅಂಗಡಿ ಇದೆ. ನಮ್ಮ ಬ್ರೋದು ಏನಾದ್ರೆ ಬೇಕಾದ್ರೆ ಬನ್ನಿ ಈ ಕಡೆಗೆ ತಗೊಳಂಗಿದ್ರೆ. ಈಗ ನಾವು ಹಾಗೇನೆ ಒಂದು ರೌಂಡ್ ಹಂಗೆ ಹೋಗ್ತೀವಿ, ಹೋಗುವಾಗ ನಿಮ್ಮನ್ನು ತೋರಿಸ್ತೀನಿ. ಕಾರ್ಗಿಲ್ ಕಾರ್ಗಿಲ್ ಸಿಟಿ ತುಂಬಾನೇ ಒಂದು ಡಿಫ್ರೆಂಟ್ ಆಗಿರೋಂಥ ಒಂದು ಸಿಟಿ, ತುಂಬ ಪೀಸ್ಫುಲ್, ತುಂಬ
ಇಷ್ಟೆಲ್ಲ ಕ್ರೌಡ್ ಇದ್ರು ಏನು ಗಲಾಟೆ ಇಲ್ಲ, ಏನಿದಿಲ್ಲ ನೋಡಿ, ಎಷ್ಟು ಕ್ರೌಡ್ ಇದೆ ಗೊತ್ತಾ, ಆದರೂ ಏನೊಂದು ಗಲಾಟೆ ಇದಾಗಲಿ ಏನು ಇಲ್ಲ, ಪೀಸ್ಫುಲ್ ಆಗಿರುತ್ತೆ ಏನಾ, ಬಹುತ್ ಪೀಸ್ಫುಲ್. ದೂಸರೆ ಜಗಪ್ ಇದನ್ನ ಕ್ರೌಡ್ ಆತು ಮಾಪು ಚೆನ್ನಾಗಿ ಶೋರ್ ಶರಾಬ ಜಾದಾ ಹೋತ ಯಾಕೆ ಖುಷಿ ನೀ ಎಲ್ಲ ನೋಡ್ತಾ ಇದಾರೆ, ಬ್ಲಾಕ್ ಮಾಡ್ತಾರ, ಪೀಸ್ಫುಲ್ ಶಾಂತಿ. ಅದು ಈಗ ಈ ವರ್ಕ್ ಕ್ಲಾಸ್ ಇದೆಲ್ಲ ಮುಗಿಸ್ಕೊಂಡು ಹೋಗ್ತಾರೋದ್ರಿಂದ ಸ್ವಲ್ಪ ಕ್ರೌಡ್ ಇದೆ, ಇಲ್ಲಾಂದ್ರೆ ಇಷ್ಟು ಕ್ರೌಡ್ ಇರಲ್ಲ. ನಾ ಮಧ್ಯಾಹ್ನ ಬಂದಾಗೆಲ್ಲ ರೋಡಲ್ಲಿ ಬಂದು ಈ ಬ್ರಿಡ್ಜು ಫಸ್ಟ್ ಬ್ರಿಡ್ಜ್ ಏನಾಗೆ ವಾಸೆ ಬೈಪಾಸ್ ಸೈನಿಕಲ್ಗೆ ಬೈಕ್ ವಾಸ್ಗೆ ಬಾತ್ ಏಕಿ ಬ್ರಿಡ್ಜ್ ಉದರೇಕೇನಾ? ಹಾಂ, ಈ ಫಸ್ಟ್ ಬ್ರಿಡ್ಜ್ ಗ್ರೀನ್ ಕಲರ್ ಕಾ ಬ್ರಿಡ್ಜ್ ಹೇ. ಹಾಂ, ಸೋ ಗ್ರೀನ್ ಕಲರ್. ನೀವು ಜೋಜಿಲಾ ಬಾಸ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಬರುವಾಗ ಬೈಪಾಸಿಂದ ಸಿಟಿ ಒಳಗೆ ಎಂಟ್ರಿ ಆಗಿ ಸಿಗಂತ ಫಸ್ಟ್ ಬ್ರಿಡ್ಜು ಈ ಬ್ರಿಡ್ಜಿಂದ ಸೀದಾ ಹೋದ್ರೆ ಸಾಕು ನಿಮಗೆ ಸಿಗುತ್ತೆ. ಸೂಪರ್ ಅಂದರೆ ಸೂಪರ್ ಗೈ, ಸೂಪರ್. ತುಂಬ ದೊಡ್ಡ ಒಂದು ಅಪ್ಪ ತತ್ತಾ ಇದ್ದೀವಿ, ಒಂದೇ ಇದು ಕಡೆಯಿಂದ ಗಾಡಿಗಳು ಬರ್ತಾ ಇದೆ. ಯಾವ ಈಗ ಒಂದು ಗಲ್ಲಿಯೊಳಗೆ ನುಗ್ಗಿ ಹೋಗ್ತಾ ಇದ್ದೀವಿ, ಕಾರ್ಗಿಲ್ ಗಲ್ಲಿ. ಕಾರ್ಗಿಲ್ ಗಲ್ಲಿಯೊಳಗಿಂದ ಹೋಗ್ತಾ ಇದ್ದೀವಿ. ಏಸ್, ನಾ ಉಳ್ಕೊಂಡಿದ್ದೀನಲ್ಲ ಹೋಟೆಲ್, ಹೋಟೆಲ್ ಪಕ್ಕದಲ್ಲೇ ಏನು ಬೇಕೆಲ್ಲ ಸಿಗುತ್ತೆ ಗೈಸ್. ಗೈಸ್, ಇಲ್ಲಿ ಎಲ್ಲ ಕಡೆ ಹೋದ್ರು ಎಲ್ಲ ಅಂಗಡಿಗಳಲ್ಲಿ ಟೀ ಅಂಗಡಿ ಈ ಥರ ಹೋಟ್ಲುಗಳು ಮನೆಗಳು ಗರ್ಪೆ ಬಿ ಜಾದಾ ಯೂಸ್ ಕರ್ತೇನಾ ಮೇಲೆ ಇಲ್ಲಿ ಈಟ್ರ್ ರೋಡ್ ಮ್ಯಾಕ್ಸಿಮಮ್ ಏ ಯೂಸ್ ಆತ ಸ್ಪೇ. ಕರೆಂಟ್ ಬಿಲ್ ಜಾದಾ ಜಾತಾ ನೈ ಕರೆಂಟ್ ಬಿಲ್ ಫರಕ್ ನೀ ಬರ್ದಾ ಅಭಿ ಫ್ರೀ ಬಿ ಏನಾ ಯಹಾಂ ಪೆ ಫ್ರೀ ಹೈ ಯಹಾಂ ಪೆ ಕಾಮ್ ಯಹಾಂ ಪೆ ನಹೀ ಹಮಾರೆ ಲಿಯೆ ಫ್ರೀ ಹೈ ತೋ ಆಪ್ಕೆ ಲಿಯೆ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಬಿಜಲಿ ಫ್ರೀ ಹೈ ವಾ ಬೇಬಿ ಪಂಜಾಬ್ ಗೈಸ್ ಹಾಗೇನೇ ಈ ಸ್ಟ್ರೀಟಲ್ಲಿ ಮೇನ್ ಸ್ಟ್ರೀಟಲ್ಲಿ ನಡೀತಾ ಇದ್ವಿ ಹಾಗೇನೆ ತುಂಬಾ ದೊಡ್ಡದಾಗಿ ಇದೆ. ಓ ಸಬ್ ರಥ ಇದೆ ಅಭಿಲೇಖ ಏಕ್ ಗೈಸ್. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇದು ಈ ಕಡೆ ನಮ್ಮ ಲಡಾಖ್ ಕಡೆ ಬರುವಾಗ ಲಾಸ್ಟ್ ದೊಡ್ಡ ಸಿಟಿ ಅಂತಲೇ ಹೇಳ್ಬೋದು. ಲಾಸ್ಟ್ ಸಿಟಿ ಸಿಗೋದು ನಮಗೆ ಲೇ ಸಿಟಿ ಅಂದರೆ ಅದಕ್ಕಿಂತ ದೊಡ್ಡ ಸಿಟಿ ಅಂತಲೇ ಹೇಳ್ಬೋದು ಕಾರ್ಗಿಲ್. ಇಲ್ಲಿ ಬಾಯ್ಸ ಫುಲ್ ಸ್ಕ್ರೀನ್ ಮ್ಯಾರೆ ಐಸ ಕುಮಾರಿ ಆಮೇಲೆ ಓಕೆ ಗೈಸ್. ಅಲ್ಲಿ ನೋಡಿ, ಅಲ್ಲೂ ಬೆಟ್ಟ, ಈ ಕಡೆನೂ ಬೆಟ್ಟ, ಆ ಕಡೆನೂ ಬೆಟ್ಟ, ಆ ಕಡೆನೂ ಬೆಟ್ಟ, ಎಲ್ಲ ಕಡೆನೂ ಬೆಟ್ಟನೇ ಬೆಟ್ಟ 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 ಪಹಾಡ್ ಸಾರೆ ಪಹಾಡೋ ಕೆ ಬೀಚ್ ಮೇ ಏಕ್ ಸಿಟಿ ಕಬಾಡಿ ಲೂಮಾ. ಕಬಾಡಿ ಲೂಮಾ, ಕಬಾಡಿ ಲೂಮಾ ಈ ಏರಿಯಾ ಹೆಸರು ಗೈಸ್. ಕಬಾಡಿ ಲೂಮಾ, ಕಬಾಡಿ ಲೂಮಾ ಇಸ್ ನಾಮ್ ಕ್ಯೂ. ಕಬಾಡಿ ಮತ್ಲಬ್ ಕಬಾಡಿ ಮತ್ಲಬ್ ಪುರಾಣ ಇಸ್ಕೋ ಬೋಲ್ತೆ ನಾ ಯಹಾಂ ಪೆ ಐಸ ಖುಶ್ ಮತ್ಲಬ್ ಏರಿಯಾ ಪ್ಲೇಸ್ ಓಯ್ ಏರಿಯಾ ಐಸಾ ಕ್ಯೂ ಯಹಾಂ ಪೆ ಕಬಾಡಿ ಸಾಮಾನ್ ಹೇ ಕಬಾಡಿ ಸಾಮಾನ್ ಕಾ ಖುಶ್ ಏ ಕ್ಯಾ ಯಹಾಂ ಪೆ ಓಕೆ ಕಬಾಡಿ ಲೂಮಾ. ಕಬಾಡಿ ಗೈಸ್, ಇಲ್ಲಿದ ಹೆಸರು ಕಬಾಡಿ ಲೂಮಾ ಅಂತ. ಅದು ಹೆಸರೇನಿಕ್ಕೆ ಅಂತ ಹೇಳಿದ್ರೆ ಇದು ಹಳೆ ಕಾಲದಲ್ಲಿ ಇಟ್ಟಿರೋ ಹೆಸರಂತೆ ಕಬಾಡಿ ಲೂಮಾ. ತುಂಬ ದೂರ ನಡೆದು ಫುಲ್ ಸಿಟಿ ತೋರಿಸ್ಬೇಕು ಅಂತಿದ್ದೀನಿ, ಬಟ್ ತುಂಬ ಕಷ್ಟ ಇದೆ. ಅದರಿಂದ ಮೇಲ್ಗಡೆಯಿಂದ ಒಂದು ಶಾರ್ಟ್ ತೆಗೆದಿದ್ದೀನಿ, ನೋಡಿ ಗೈಸ್ ಹೇಗಿದೆ ಅಂತ. ಸೂಪರ್ ಆಗಿದೆ ಗೈಸ್. ನಾನು ಹಂಗೆ ಮಲಗಿದ್ದೆ, ಹಿಂಗೆ ಸುಮ್ಮನೆ ಹಂಗೆ ಬೆಡ್ ಮೇಲೆ ಹಂಗೆ ಮಲ್ಕೊಂಡಿದ್ದೆ, ಏನೋ ಮಾತಾಡ್ತಾ ಇದ್ದೆ ಇಂತಿಯಾಸ್ ಜೊತೇಲಿ. ಅವಾಗ ಇಂತಿಯಾಸ್ ಕೇಳ್ದೊ ಟೈಮ್ ಎಷ್ಟಾಯ್ತು ಅಂತ. ನಾನು ಟೈಮ್ 6:30 ಅಂದೆ, 6:30 ಅಂದ್ಬಿಟ್ಟು ಆಮೇಲೆ ನೋಡ್ತೀನಿ, ಇಲ್ಲ 7:30 7:30 ಆಗೈತೆ, ಹೊರಗಡೆ ನೋಡ್ತೀನಿ ಗೈಸ್. ಶಾಕ್ ಆಗ್ಬಿಟ್ಟೆ. ಈಗ ನೋಡಿ ನೀವು,
ಎಂಟು ಗಂಟೆ ಆಗಿ ಬಂತು ನೋಡಿ. ಈಗ ಈಗಲೂ ಇದು ಯಾವುದು ಲೈಟ್ ಬೆಳಕಲ್ಲ ಗೈಸ್, ಬೆಟ್ಟದಲ್ಲೂ ನೋಡಿ ಲೈಟ್ ಬೆಳಕಾದ್ರೆ ಬೆಟ್ಟ ಹತ್ರ ಕಾಣಿಸೋದ ಇಲ್ಲ ನೋಡಿ. ಫುಲ್ ಬೆಳಕು ಗೈಸ್, ಫುಲ್ ಬೆಳಕು ಅಂದರೆ ಫುಲ್ ಬೆಳಕು. ಏಳು ಮುಕ್ಕಾಲು ಎಂಟು ಗಂಟೆ, ಎಂಟು ಗಂಟೆ ಹತ್ತತ್ರ ಆಯ್ತಾ ಬಂತು ಗೈಸ್. ಹಾಂ, ಏನು ಆಶ್ಚರ್ಯ ಅಲ್ವ ಇದು ನೋಡಿ, ಇಲ್ಲಿ ಎಂಟು ಗಂಟೆ ಆದ್ರೂ ಈ ಥರ ಬೆಳಕಲ್ಲಿ ಇದೆಯಲ್ಲ. ಎದ್ದುಬಿಟ್ಟೆ ತೋರಿಸ್ತೀನಿ ರೀ ಹೊರಗಡೆಗೆ ನೋಡಿ ಗೈಸ್. ಇಲ್ಲಿ ಫುಲ್ ಬೆಳಕಿದೆ ಅಲ್ಲಿ ನೋಡಿ, ಇಲ್ಲಿ ಮರ ಗಿಡ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಏನು ಕಾಣ್ತಾ ಇಲ್ಲ ಅಂತಿಲ್ಲ. ಏನು ಆಶ್ಚರ್ಯ ಅಲ್ವ ಇದು, ಲೈಟ್ ಬೆಳಕಲ್ಲ ಇಲ್ಲ ತಿಂಗಳು ಬೆಳಕಲ್ಲ ಗೈಸ್, ಇದು ಎಂಟು ಗಂಟೆ ಆದ್ರೂ ಈ ಥರ ಬೆಳಕೈತೆ ಇಲ್ಲಿ ನಾರ್ಮಲ್ಲಾಗಿ. ಓಕೆ, ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೊಂದು ವೀಡಿಯೋ ಜೊತೆಗೆ, ಒಳ್ಳೆ ಒಂದು ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.